ಸದನಗ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಾಹಿತ್ಯ ರತ್ನ ಅಣ್ಣಾಬಾಬು ಸಾಟೆಯವರ 99ನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಾಹಿತ್ಯ ರತ್ನ ಅಣ್ಣಾಬಾಹು ಸಾಟೆಯವರು ಕೇವಲ ಒಂದೂವರೆ ದಿನ ಮಾತ್ರ ಶಾಲೆ ಕಲಿತಿದ್ದರು, ಆದರೆ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದರು ಎಂದು ಸಂಜೀವ್ ಗುಡೆ ಹೇಳಿದರು. ಸದಲ್ಗ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಾಹಿತ್ಯ ರತ್ನ ಅಣ್ಣಾಬಾಹು ಸಾಟೆಯವರ 99ನೇ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅಣ್ಣಾಬಾಹು ಸಾಟೆಯವರು 20 ಕಥಾ ಸಂಗ್ರಹ, 30ಕ್ಕಿಂತ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಫಕೀರ್ ಎಂಬ ಕಾದಂಬರಿಗೆ ಮಹಾರಾಷ್ಟ್ರ ಸರ್ಕಾರದಿಂದ ಬಿರುದು ಪಡೆದಿದ್ದಾರೆ ಎಂದು ಅವರ ಜೀವನ ಚರಿತ್ರೆಯನ್ನು ವಿವರಿಸಿದರು. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದಿಸುತ್ತ ಇವತ್ತಿನ ದಿವಸ ಅಣ್ಣಾಬಾಹು ಸಾಟೆ ಇವರ 99ನೆಯ ಜಯಂತಿ ಉತ್ಸವವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೆವು. ಅಣ್ಣಾಬಾಹು ಸಾಟೆಯವರ 1920 ಆಗಸ್ಟ್ 1ರಿಂದ ಸಾಂಗ್ಲಿ ಜಿಲ್ಲೆಯ ವಾಳ್ವಾ ತಾಲೂಕಿನ ವಾಟೆಗಾಂವ್ ಈ ಊರಲ್ಲಿ ಹುಟ್ಟಿದರು. ಅವ್ರ ಮೊದಲನೇ ಹೆಸರು ಅಂದರೆ ತುಕಾರಾಮ್ ಭಾವು ಸಾಟೆ. ಅವ್ರನ್ನ ಪ್ರೀತಿಯಿಂದ ಎಲ್ಲರೂ ಅಣ್ಣ ಅಣ್ಣ ನಂಬುತ್ತ ಅಣ್ಣಾ ಭಾವು ಸಾಟೆ ಅಂತೇಳಿ ಅವ್ರ ಹೆಸರು ಬಿತ್ತು. ಅವ್ರು ಶಿಕ್ಷಣ ನೋಡೋಕ್ಕಾಗಂದ್ರೆ ಒಳ್ಳೆ ಒಂದೂವರೆ ದಿವಸ ಶಾಲೆ ಕಲ್ತಿದ್ರು. ಒಂದೂವರೆ ದಿವಸ ಶಾಲೆ ಕಲ್ತ್ರೂ ಸಾಹಿತ್ಯ ಕ್ಷೇತ್ರದಾಗ ಅತ್ಯಂತ ಪ್ರಗತಿಯನ್ನು ಸಾಧಿಸಿ ಒಳ್ಳೆಯ ರೀತಿಯ ಕಾದಂಬರಿ ಕಥೆ ಸಂಗ್ರಹ ಪವಾಡಗಳ ಮೂಲಕ ಜನಸಾಮಾನ್ಯರಿಗೆ ತಿಳಿ ಹೇಳುವಂಥ ಕೆಲಸ ಮಾಡ್ತಿದ್ರು. ಅವರ ಒಂದು 20 ಕಥಾ ಸಂಗ್ರಹ, ಒಂದು 30ಕ್ಕಿಂತ ಹೆಚ್ಚು ಕಾದಂಬರಿಗಳು ಬರೆದಿದ್ದರು. ಅದರಾಗ ಫಕೀರ್ ಅನ್ನೋ ಒಂದು ಕಾದಂಬರಿಗೆ ಮಹಾರಾಷ್ಟ್ರ ಸರ್ಕಾರ ಅತ್ಯಂತ ಉತ್ಕೃಷ್ಟ ಕಾದಂಬರಿ ಅಂತೇಳಿ ಬಿರುದು ಸಿಕ್ತು. ಈ ಬಿರುದನ್ನು ಪರಿತೋಷಕವನ್ನು ಅವರ ಪ್ರೇರಣಾದಾಯವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಯಾಕಂದ್ರೆ ಅವ್ರಿಗೆ ಯಾರು ಪ್ರೇರಣಾ ಆಯ್ತು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿ ಅವ್ರು ಮೊದಲೇ ಹೇಳ್ತಿದ್ರು. ಈ ಪ್ರಶಸ್ತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹರಿತವಾದ ಲೇಖನಿಗೆ ಅರ್ಪಿಸಿದ್ರು. ಅದೊಂದು ನಮ್ಗೆಲ್ಲರಿಗೂ ಹೆಮ್ಮೆ ಅನಿಸ್ತಿತ್ತು. ಅದೇ ರೀತಿ ಇವರ ಶಿವಾಜಿ ಮಹಾರಾಜರು ಪವಾಡವನ್ನು ಸಹಿತ ಪವಾಡಗಳ ಮೂಲಕ ಪ್ರಚಾರ ಮಾಡ್ತಿದ್ರು. ರಷ್ಯಾದ ಇದ್ದಾಗ ಒಂದು ದಿವಸ ಅವ್ರನ್ನ ಕರ್ಕೊಂಡೋಗಿ ಪವಾಡವನ್ನು ಮಾಡ್ತಾರು. ರಷ್ಯಾದ ಇದ್ದಾಗ ರಷ್ಯಾ ದೇಶದ ಅಧ್ಯಕ್ಷರು ಇವ್ರು ಯಾರ ಅಂತ ಕೇಳಿದಾಗ ಇವರು ಭಾರತ ದೇಶದ ನಾಗರಿಕರು ಅನ್ನಬಹುದು ಸಾಟೆ ಅಂತೇಳಿ ಅಂದಮೇಲೆ ಅವರಿದ್ದವ್ರ ಭಾರತ ದೇಶಕ್ಕೆ ಒಂದು ಆಹ್ವಾನ ಕೊಡ್ತಾರೆ. ಅವ್ರು ಯಾರ್ಯಾರು ನೋಡ್ರಿ ಮತ್ತು ಅವ್ರನ್ನ ಕರ್ಕೊಂಡ್ಬಂದು ನಾವು ಸನ್ಮಾನ ಮಾಡೋದು ಅಂತೇಳಿ. ಅವಾಗ ಭಾರತ ದೇಶಕ್ಕೆ ಸಂದೇಶ ಬಂದ ನಂತರ ಇವರಿಗೆ ಅವರಿದ್ದಾರೆ ಮಹಾರಾಷ್ಟ್ರಕ್ಕೆ ಕಳ್ತಾರೆ. ಅದ್ರಲ್ಲಿ ಅಣ್ಣಾಬಾಹು ಸಾಟೆ ಅನ್ನೋದು ಯಾರಿಗೂ ಗೊತ್ತಿರಂಗಿಲ್ಲ. ಅವ್ರಿಗೆ ಮಹಾರಾಷ್ಟ್ರ ಸರ್ಕಾರ ಇದ್ದಾಗ ಇವ್ರಿಗೆ ಜಿಲ್ಲಾಧಿಕಾರಿ ಕರೆಸಿ ವಾಟೆಗಾಂವ್ ಅಂತ ಒಂದು ಸಣ್ಣ ಹಳ್ಳಿಗೆ ಕರ್ಕೊಂಡು ಬಂದು ಅವ್ರನ್ನ ತಗೊಂಡೋಗಿ ರಷ್ಯಾದ ಇದ್ದಾಗ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿದ ನಂತರ ಅದು ಏನ ಫಕೀರ ಇದ ಶಿವಾಜಿ ಮಹಾರಾಜರು ಏನು ಪವಾಡಕ್ಕೂ ಅದನ್ನು ಅದು ರಷ್ಯಾದ ಅಧ್ಯಕ್ಷರ ಅವ್ರಿಗೆ ರಷ್ಯಾದ ಒಂದು ರಷ್ಯಾ ಭಾಷೆದೊಳಗೆ ಭಾಷಾಂತರ ಮಾಡಿ ಅವ್ರಿಗೆ ಒಂದು ಗೌರವವನ್ನು ಅರ್ಪಿಸ್ತಾರೋ. ಈ ರೀತಿಯ ಒಂದು ಕಾರ್ಯ ಮಾಡಿರ್ತಕ್ಕಂಥ ಅನುಭವ ಸಾಟೆ ಅವ್ರಿಗೆ ಎಲ್ಲರೂ ಅವ್ರ ಹೆಸರು ಉಳಿಸಬೇಕು. ಅದೇ ರೀತಿ ಯಾವ ರೀತಿ ನಾವು ಅವ್ರ ಪ್ರೇರಣಾದಾಯಿ ಯಾರಾದ್ರೂ ಇದ್ರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ಹಾದಿಗೆ ಅವರು ತಮ್ಮ ಪವಾಡಗಳ ಮೂಲಕ ಜನಸಾಮಾನ್ಯರಿಗೆ ತಿಳಿ ಹೇಳುವಂತ ಕೆಲಸ ಮಾಡ್ತಿದ್ರು. ಅದೇ ಒಂದು ಮಾತಾಗಿ ಹೇಳ್ತಾರೆ, ಜಗ ಘಾಲು ನೀ ಘಾವ ತಾಂಗು ನಮ್ಮ ಗೇಲೆ ಮಲ ಭೀಮರಾವ್ ಅಂತೇಳಿ ಹೇಳಿ ಬಾಬಾ ಸಾಹೇಬ್ರನ್ನ ಪ್ರತಿ ಮಾತದಾಗ ನೆನೆಸ್ತಿದ್ರು. ಅದೇ ರೀತಿ ನಮ್ಮೆಲ್ಲ ಯುವಕರು ಸಹಿತ ಪ್ರತಿ ಮಾತದಾಗ ಬಾಬಾ ಸಾಹೇಬ್ ನೆನೆಸ್ಬೇಕು. ಯಾಕಂದ್ರೆ ನಮ್ಗೆ ಯಾರಾದ್ರೆ ನಮ್ಗೆ ನೆರಳ ಅಥವಾ ಊಟ ಎಲ್ಲರೂ ಯಾರಾದ್ರೂ ಕೊಟ್ಟಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಅಣ್ಣಾಬಾಬು ಸಾಟೆಯವರು ಬರ್ತಿಲ್ಲ, ಅದೇ ರೀತಿ ನಮ್ಮೆಲ್ಲ ಯುವಕರು ಬಾಬಾ ಸಾಹೇಬ್ ಮರಿಬಾರ್ದು ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ಪ್ರಕಾಶ್ ಡೋನ್ವಾಡೆ, ಸುರೇಶ್ ಮಾಂಗ್, ರಾವ್ಸಾಬ್ ಮೇಲಾಳೆ, ಸಂತೋಷ್ ನವಲೆ, ಸಂಜೀವ್ ಕಾಂಬ್ಳೆ, ಅನಿಲ್ ಮಾಂಗ್, ಮಂಜು ಮಾಂಗ್, ಅಕ್ಷಯ್ ಮಾದಿಗ್, ಸುನೀಲ್ ಸಣದಿ, ಪ್ರವೀಣ್ ಕುರ್ಣೆ ಹಾಗೂ ಅಂಬೇಡ್ಕರ್ ನಗರದ ಬುದ್ಧ ಬಾಂಧವರು ಉಪಸ್ಥಿತರಿದ್ದರು.